ವಿಶ್ವಧರ್ಮ ಅಂತ ಹೇಳ್ತಕ್ಕಂತಹದ್ದುಂಟು. ಬಸವಣ್ಣನ ವಿಶ್ವವಿಭೂತಿ ಜಗಜ್ಯೋತಿ ಅನ್ನುವಂತಹ ವಿಶೇಷಗಣಗಳಿಂದ ಕರೀತಕ್ಕಂತಹದ್ದು ಯಾತಕ್ಕೆ ಅಂತಂದರೆ, ಈ ಜಗತ್ತು ಹಿರಿಯ ತನಕ ಸಾರ್ವಕಾಲಿಕ ಸತ್ಯಗಳನ್ನು ಜಗತ್ತಿಗೆ ಕೊಟ್ಟಂತಹವರು ಬಸವಾದಿ ಪ್ರಮತರು, ನಮ್ಮ ಸಮಾಜದ ಹಿರಿಯರು ಅಂತಕ್ಕಂತಹದ್ದು ಸಮಾಜದ ಪ್ರತಿಯೊಬ್ಬರೂ ಕೂಡ ಹೆಮ್ಮೆ ಪಟ್ಕೊಳ್ಬೇಕಾದಂತಹ ಹಿರಿಮೆ ಪಟ್ಕೊಳ್ಬೇಕಾದಂಥ ಸಂಗತಿ. ಅಂತಹ ಒಂದು ಸಮಾಜ ಬೃಹತ್ತಾಗಿ ಬೆಳೆದಂತಹದ್ದು ಕರ್ನಾಟಕದಲ್ಲಿ, ವಿಶೇಷವಾಗಿ ಬಹುಸಂಖ್ಯೆಯಲ್ಲಿ ಇರುವಂತಹದ್ದು ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು, ಆಂಧ್ರ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸಮಾಜದವರು ಹಂಚಿ ಹೋಗಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಇವತ್ತು ಕೇರಳದಲ್ಲೂ ಕೂಡ ಅಲ್ಲಿ ಗಮನಿಸಿದಾಗ ಇವತ್ತು ನಮ್ಮ ಇಷ್ಟಲಿಂಗ ಧಾರಣೆ ಏನಿದೆ, ಯಾವುದೋ ಒಂದು ಕಾಲದಲ್ಲಿ ಈ ಪ್ರದೇಶದಿಂದ ಅಲ್ಲಿಗೆ ತೆರಳಿದಂಥವರು ಅಥವಾ ಅಲ್ಲೇ ನೆಲೆಸಿರ್ತಕ್ಕಂಥವರು ಇವತ್ತಿಗೂ ಇಷ್ಟಲಿಂಗವನ್ನು ಧಾರಣೆ ಮಾಡತಕ್ಕಂತಹ ಕೆಲವು 5-10 ವರ್ಷಗಳ ಹಿಂದೆ ಆ ಒಂದು ಸಂಪ್ರದಾಯ ಪರಂಪರೆ ಇಲ್ಲದೆ ಅವರೊಂದು ಹೋಟ್ಲಿಗೆ ಹೋದರೆ, ಒಂದು ಅಂಗಡಿಗೆ ಹೋದರೆ ಅಲ್ಲಿ ಅವರು ದೇವರ ಪೂಜೆ ಏನು ಮಾಡ್ತಾಯಿದ್ರು ಅಲ್ಲಿ ಇಷ್ಟಲಿಂಗವನ್ನು ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇವತ್ತಿಗೂ ಕೂಡ ನಮ್ಮ ಪಕ್ಕದ ಕೇರಳ ರಾಜ್ಯದಲ್ಲಿ ಇದೆ ಅಂತಕ್ಕಂತಹದ್ದು ನಾವೆಲ್ಲ ಗಮನಿಸುವಂತಹದ್ದು. ಇತ್ತೀಚೆಗೆ ವೀರಶೈವ ಮಹಾಸಭೆಯಿಂದ, ಬಸವ ಸಮಿತಿಯಿಂದ ಮತ್ತು ಕಾಶಿಯ ಜಗದ್ಗಳು ಆ ರಾಜ್ಯಗಳಿಗೆ ಭೇಟಿ ಕೊಟ್ಟು ಜನರಲ್ಲಿ ಧಾರ್ಮಿಕ ಸಂಸ್ಕಾರಗಳನ್ನು ಕೊಟ್ಟು ಅವರಿಗೆ ಲಿಂಗಧಾರಣೆಯನ್ನು ಮಾಡಿ ಜನರು ಆಚಾರ ವಿಚಾರಗಳ ಕಡೆಗೆ ಗಮನ ಹರಿಸುವಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂತಹದ್ದು ಇತ್ತೀಚೆಗೆ ನಡೀತಾ ಇರತಕ್ಕಂತಹದ್ದು ಒಂದು ಸಂತೋಷದ ಸ್ವಾಗತಕರವಾದಂತಹ ಸಂಗತಿಯಾಗಿದೆ. ಇವತ್ತು ಸಮಾಜ ಬಹಳವಾಗಿ ಬೆಳೆದಿದೆ. ಸಮಾಜದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳಿದೆ. ಆ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕಾದ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇವತ್ತಿಲ್ಲಿ ಜಾತಿ ಗಣತಿಯ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಒಂದು ಸಂದರ್ಭದಲ್ಲಿ ಇಲ್ಲಿ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳನ್ನು ಪ್ರಸ್ತಾಪ ಮಾಡಿದ್ರು. ಮುಂಬೈ ಅಧಿವೇಶನದಲ್ಲಿ ಸಿದ್ಧಗಂಗಾ ಶ್ರೀಗಳು ಅಧಿವೇಶನದ ಅಧ್ಯಕ್ಷರಾಗಿದ್ದಾಗ ಒಂದು ಮಾತು ಹೇಳಿದ್ರು. ಅಂದರೆ ಸರ್ಕಾರ ಜಾತಿ ಗಣತಿಯನ್ನು ಮಾಡೋದಿಲ್ಲ ಅಂತನೋ ನಿರ್ಧಾರಕ್ಕೆ ಬಂದಿದೆ. ಆದ್ದರಿಂದ ಮಹಾಸಭೆಯವರು ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಡೀ ದೇಶದಲ್ಲಿ ಜಾತಿ ಗಣತಿಯನ್ನು ಮಾಡಿ ನಮ್ಮ ಸಮಾಜ ಎಷ್ಟಿದ್ದಾರೆ ಅಂತನ್ನೋದನ್ನು ಲೆಕ್ಕ ಹಿಡಿಬೇಕು ಅಂತನ್ನೋದು ಸಿದ್ಧಗಂಗಾ ಶಿವಕುಮಾರ್ ಸ್ವಾಮಿ ಅವತ್ತು ಹೇಳಿದರು. ಮಹಾಸಭೆಯವರು ಜಾತಿ ಗಣತಿ ಮಾಡಬೇಕು ಅಂತನ್ನೋದಕ್ಕೆ ಬೇರೆ ಅಭಿಪ್ರಾಯ ಇರೋಲ್ಲ. ಜಾತಿ ಗಣತಿ ಮಾಡಬೇಕು ಅಂತ ಹೇಳಿದವರೇ ವೀರಶೈವ ಮಹಾಸಭೆಯವರು ಅಂತನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ. ಆದರೆ ಇವತ್ತು ಅವರು ಪ್ರಸ್ತಾಪ ಮಾಡಿದಾಗೆ ಅದರಲ್ಲಿ ವೈಜ್ಞಾನಿಕವಾಗಿ ಅಂಕಿಅಂಶಗಳ ಆಧಾರದ ಮೇಲೆ ಅದನ್ನು ಸರಿಯಾಗಿ ಪರಿಶೀಲಿಸಿ ಆ ಬಗ್ಗೆ ವರದಿಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಮಾಡಿದ್ದಾರೆ. ಮತ್ತಿವತ್ತು ಸಮಾಜದಲ್ಲಿ ಜನಸಂಖ್ಯೆ ಸಾಕಷ್ಟು ಬೆಳೆದಿದೆ. ಇವತ್ತು ನಿರುದ್ಯೋಗದ ಸಮಸ್ಯೆ ಇತ್ಯಾದಿ ಅನೇಕ ಸಮಸ್ಯೆಗಳು ಸಮಾಜದಲ್ಲಿ ಕಾಡ್ತಾ ಇದೆ. ಸಮಾಜದಲ್ಲಿ ಇರುವಂಥ 4-6 ಜನರನ್ನು, ಅನುಕೂಲಸ್ಥರನ್ನು, ಶ್ರೀಮಂತರನ್ನು ನೋಡಿ ಅವರು ಸಮಾಜದಲ್ಲಿ ಇಡೀ ಸಮಾಜ ಹಾಗೆ ಇರುತ್ತೆ ಅಂತನ್ನುವಂತಹ ಭ್ರಮೆಗೆ ಒಳಗಾಗದೆ ಎಲ್ಲ ಸಮಾಜದಲ್ಲೂ ಎಲ್ಲ ಕಾಲದಲ್ಲೂ ಕೂಡ ಎಲ್ಲ ರೀತಿಯ ಅಲ್ಲಿ ಅನುಕೂಲಸ್ಥರಿರ್ಬೋದು, ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಎಲ್ಲ ಸ್ತರದ ಜನರು ಕೂಡ ಇರ್ತಾರೆ ಅನ್ನೋದನ್ನು ಆಯಾ ಕಾಲಕ್ಕೆ ಪರಿಶೀಲಿಸಿ ಅವರು ಬೇಕಾದಂತಹ ಸವಲತ್ತುಗಳನ್ನು ಒದಗಿಸಿದಾಗ ಸಮಾಜ ಸುಭದ್ರವಾಗಿ ಸಮಾನವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ ಒಂದು ವಿಶೇಷವಾದಂತಹ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಮಾತುಗಳನ್ನು ಈ ಮಹಾಸಭೆಯಲ್ಲಿ ಹೇಳಿದ್ದಾರೆ. ಮಹಾಸಭೆ ಸುದೀರ್ಘವಾದಂತಹ ಇತಿಹಾಸ ಇದೆ. ಇಲ್ಲಿ ಶಿರಸಂಗಿ ಲಿಂಗರಾಜ್ನಿಂದ ಶಿವಶಂಕರಪ್ಪನವರಿಗೆ ಅವರಿಗೆ ಅನೇಕರು ಅಧ್ಯಕ್ಷರಾಗಿ ಹೋಗಿದ್ದಾರೆ. ಅನೇಕ ಪೂಜ್ಯರುಗಳಿದ್ದಾರೆ. ಇಲ್ಲಿ ಎಲ್ಲರೂ ಕೂಡ ಆಯಾ ಅಧಿವೇಶನದಲ್ಲಿ ಹಿಂದೆ ಒಬ್ಬರು ಅಧ್ಯಕ್ಷರು ಮಾತನಾಡ್ತಾ ಹೇಳಿದ್ರು, ಮಹಾಸಭೆ ಅಧಿವೇಶನ ನಿಶ್ಚಿತವಾದ ಸಮಯಕ್ಕೆ ನಡೆಯುವಂತಹ ಒಂದು ನಿರ್ಧಾರವನ್ನು ಮಾಡಬೇಕು ಅಂತ ಹೇಳಿದ್ದು ಕೂಡ ಉಂಟು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಆಯಾ ಸಂದರ್ಭಗಳಲ್ಲಿ ಅಧಿವೇಶನಗಳು ಆಯಾ ಸಂದರ್ಭಕ್ಕೆ ನಿಗದಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಕೂಡ ನಮಗೆಲ್ಲ ವೇದ್ಯವಾಗುವಂತಹ ಸಂಗತಿ. ಈ ಸಮಾಜ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ನಾಡಿನ ಶ್ರೇಯಸ್ಸಿಗಾಗಿ ಕೊಟ್ಟಂತಹ ಕೊಡುಗೆ ಅಪಾರವಾದಂತಹದ್ದು. ಯಾವುದೇ ಜಾತಿ ಮತ ಭೇದವನ್ನು ಎಣಿಸದೆ ಬಡವ ಶ್ರೀಮಂತರಂತನ್ನದೆ ತನ್ನ ಆಶ್ರಯಕ್ಕೆ ಬಂದಂಥ ಸಮಸ್ತರಿಗೂ ಆಶ್ರಯವನ್ನು ನೀಡಿ ಅವರ ಕ್ಷೇಮವೇ ತನ್ನ ಕ್ಷೇಮ ಅಂತ ನಡೆದಂತಹ ಕೀರ್ತಿ ನಮ್ಮ ಸಮಾಜಕ್ಕೆ, ಮಠಗಳಿಗೆ, ಸಂಘ ಸಂಸ್ಥೆಗಳಿಗೆ ಸಲ್ಲುವಂತಕ್ಕಂಥದ್ದು ಅಂತನ್ನೋದು ಈ ಸಂದರ್ಭದಲ್ಲಿ ಉಲ್ಲೇಖಿಸಬೇಕಾದಂತಹದ್ದು. ಇದು ಮಂಟಪ ಯಾರು ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ನಿರ್ಮಾಣ ಆಗಿದೆಯೋ ಅವರು ಸಿದ್ಧಗಂಗೆಯ ಶಿವಕುಮಾರ ಮಹಾಸ್ವಾಮಿಗಳು, ರಾಜೇಂದ್ರ ಸ್ವಾಮೀಜಿಯವರು,
ಚಿತ್ರದುರ್ಗದ ಜಯದೇವ ಸ್ವಾಮಿಗಳವರು, ಅಥಣಿ ಶಿವೇಗಳು, ಧಾರವಾಡದ ಮುರುಘಾಸ್ವಾಮಿಗಳು, 3000 ಮಠ ಇರ್ಬೋದು, ಒಂದೊಂದು ಮಠ ಕೂಡ ತನ್ನ ಸ್ವಾರ್ಥವನ್ನು ಬದಿಗಿರಿಸಿ ತನ್ನ ಇಡೀ ಸಂಪತ್ತನ್ನು ಸಮಾಜಕ್ಕೆ ಧಾರ ಎರೆದ ಕಾರಣವಾಗಿ ಸಮಾಜ ಸಮೃದ್ಧವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಗಮನಿಸಬೇಕಾದಂತಹದ್ದು. ಈ ಮಠಮಾನ್ಯಗಳು, ಸಂಘ ಸಂಸ್ಥೆಗಳು ಏನು ಕೆಲಸ ಮಾಡಿದೆ ಅಂತನ್ನೋದನ್ನು ತಿಳಿಬೇಕಾದ್ರೆ ಉತ್ತರ ಭಾರತದ ಕೆಲವು ರಾಜ್ಯಗಳಿಗೆ ನೀವು ಅಲ್ಲಿ ಹಳ್ಳಿಗಳಿಗೆ ಹೋದಾಗ ಗೊತ್ತಾಗುತ್ತೆ. ಈ ಮಠಗಳ ಸೇವಾ ಕಾರಣದಿಂದಾಗಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಹೇಗೆ ಒಂದು ಸುಶಿಕ್ಷಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತನ್ನೋದು ಮನವರಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಮಠಮಾನ್ಯಗಳ ಬೆಂಬಲ ಇದೆ, ಸಂಘ ಸಂಸ್ಥೆಗಳೆಲ್ಲ ದುಡಿಮೆ ಮಾಡಿದೆ. ಆದರೆ ಎಲ್ಲವೂ ಎಲ್ಲ ಕಾಲಕ್ಕೂ ಹೇಗೆ ಸರಿಯಾಗಿ ಅದು ನಡೆದುಕೊಂಡು ಬರ್ತಾ ಇಲ್ಲ ಅಂತಕ್ಕಂಥ ಆತ್ಮವಿಮರ್ಶೆ ಮಾಡಿಕೊಳ್ತಕ್ಕಂಥ ಸಂದರ್ಭ ಕೂಡ ಇದಾಗಿದೆ. ಶಿರಸಂಗಿ ಲಿಂಗರಾಜರ ಒಂದು ಘಟನೆಯನ್ನು ಕೇಳಿದ್ರೆ, ಅವರು ತಮ್ಮ ಆಸ್ತಿಯನ್ನು ಮತ್ತೊಬ್ಬ ವ್ಯಕ್ತಿಗೆ ತಮ್ಮ ತೋಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ಯಾರೋ ಮಾವಿನ ಹಣ್ಣನ್ನು ಬಯಸಿ ಕಲ್ಲನ್ನಿಟ್ಟಾಗ ತಲೆ ಮೇಲೆ ಬೀಳುತ್ತೆ. ಅವ್ರ ಮನೆಗೆ ಕರೆಸ್ತಾರೆ, ಅವನು ಭಯ ಆಗುತ್ತೆ, ಹುಡುಗ ಭಾಳ ಭಯಭೀತನಾಗಿರ್ತಾನೆ. ಆವಾಗ ಅವನು ಕರೆಸಿ ಕೇಳ್ತಾರೆ, ಯಾಕಪ್ಪ ಕಲ್ಲೊಡ್ದೆ ಅಂತ, ಹಣ್ಣು ಬೇಕಾಯಿತು ಕ್ಷಮಿಸಬೇಕು ಅಂತ. ಅವ್ರು ಹೇಳ್ತಾರೆ, ಅವ್ರು ಎಷ್ಟು ಉದಾರವಾದ ಮನಸ್ಸು ಅಂತಂದರೆ, ಆ ಹುಡುಗ ಯಾತಿಗೆ ಮರಕ್ಕೆ ಕಲ್ಲೊಡ್ದ ಅಂತಂದರೆ ಅವ್ನಿಗೆ ಹಣ್ಣು ಸಿಗಲಿಲ್ಲ ಅಂತ ಕಲ್ಲೊಡ್ದಿದ್ದಾನೆ, ಆದರೆ ಒಂದು ಎಕರೆ ತೋಟ ಅವನಿಗೆ ಮಾವಿನ ತೋಟ ಕೊಡು ಅಂತ ಹೇಳಿದಂಥದ್ದು ಈ ಮಹಾಸಭೆಯ ಅಧ್ಯಕ್ಷ ಆಗಿದ್ದಂಥ ಶಿರಸಂಗಿ ಲಿಂಗರಾಜ ಜೀವನದ ಒಂದು ದೃಷ್ಟಾಂತ ಅನ್ನೋದನ್ನು ಗಮನಿಸಬೇಕು. ಈ ವೇದಿಕೆಗೆ ನಿಜಲಿಂಗಪ್ಪನವರ ಹೆಸರನ್ನು ಇಟ್ಟಿದೆ. ಅವರೊಮ್ಮೆ ಮೈಸೂರಿಗೆ ಬಂದಿದ್ದರು. ಮೈಸೂರು ಬಂದ ಸಂದರ್ಭದಲ್ಲೇ ಚಿತ್ರದುರ್ಗದಲ್ಲಿ ಅವ್ರ ಮನೆಯಲ್ಲಿ ಒಂದು ಕಳವಾಗಿತ್ತು. ಅವ್ರು ಬೆಳಿಗ್ಗೆ ಉಪಹಾರಕ್ಕೆ ಬಂದರು. ಉಪಹಾರಕ್ಕೆ ಬಂದಾಗ ನಾವು ಭಾಳ ಸಂಕೋಚದಿಂದ ನಿಜಲಿಂಗಪ್ಪನವ್ರಿಗೆ ಕೇಳಬೇಕೋ ಬೇಡವೋ, ಕೇಳಬೇಕೋ ಬೇಡವೋ ಅಂತೇಳಿ ಮನೆಯಲ್ಲಿ ಕಳವಾಗಿದೆ ಹಾಗೆ ಅಂತ ಕೇಳಿದ್ವಿ. ಅವ್ರು ಒಂದು ನಿಮಿಷ ನಕ್ಕರು. ನಕ್ಕೂಡಲೇ ನಮ್ಗೆ ಆಶ್ಚರ್ಯ ಆಯಿತು, ಮನೆಗೆ ಕಳವಾಗಿದೆ ಅಂತ ನಗ್ತಾ ಇದ್ದಾರಲ್ಲ ನಿಜಲಿಂಗಪ್ಪನವರು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಮನಸ್ಸು ನೋವಾಗ್ತಾ ಇದೆ ಸ್ವಾಮೀಜಿ ಅಂದರು. ಯಾಕೆ ಅಂತ ಕೇಳಿದೆ. ಪಾಪ ಅವನ ಪ್ರಯತ್ನ ವ್ಯರ್ಥ ಆಯ್ತಲ್ಲ ಅದಕ್ಕೋಸ್ಕರ ಅಂದರು. ಮನೇಲಿ ಆಸ್ತಿ ಹೋಯಿತು ಅಂತ ವ್ಯಥೆ ಆಗಲಿಲ್ಲ, ಅವನ ಪ್ರಯತ್ನ ವ್ಯರ್ಥ ಆಯ್ತಲ್ಲ. ಮನೆಯಲ್ಲಿ ಏನೂ ಇಲ್ಲ, ಮುರುಗಮ್ಮನ ಮದುವೆಯಾದಾಗ ಒಂದು ಬೆಳ್ಳಿ ದೀಪ ಕೊಟ್ಟಿದ್ರು ಅಷ್ಟೇ. ಮನೆಯಲ್ಲಿದ್ದು ಇನ್ನೇನು, ಒಬ್ಬ ದೇಶದ ಮುಖ್ಯಮಂತ್ರಿ ಆಗಿದ್ದಂಥ, ಸಮಾಜಕ್ಕೆ ಸೇರಿದಂಥ ಒಬ್ಬ ಗಣ್ಯ ವ್ಯಕ್ತಿ ಅಷ್ಟು ಪ್ರಾಮಾಣಿಕವಾದ ಬದುಕದ ಅಂತ ಹೇಳೋದು ನಮ್ಮ ಸಮಾಜ ಹೆಮ್ಮೆ ಪಟ್ಕೊಳ್ಬೇಕಾದಂಥ ಸಂಗತಿ. ಅಂತ ಎಲ್ಲ ಪುಣ್ಯಪುರುಷರ ಒಂದು ಭವ್ಯ ಇತಿಹಾಸ ಹಿನ್ನೆಲೆ ಎಲ್ಲ ಇರತಕ್ಕಂಥ ಸಮಾಜ ಸಂಘಟಿತವಾಗಿ ಬೆಳಿಬೇಕಾದಂಥ ಸಮಸ್ಯೆಗಳ ಬಗೆಗೆ ಗಮನಹರಿಸಿ ಪರಿಸಿಕೊಳ್ಬೇಕಾದಂಥ, ಪಕ್ಷಾತೀತವಾಗಿ ಸಮಾಜದ ಎಲ್ಲ ಮುಖಂಡರು ಕೂಡ ಏಕ ಅಭಿಪ್ರಾಯದಿಂದ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಗೆ ಅಭಿಮುಖರಾದಾಗ ಸಮಾಜ ಸಂಘಟಿತವಾಗಿ ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ, ಸಮಸ್ಯೆಗಳು ಬಗೆಹರಿಸ್ಲಿಕ್ಕೆ ಸಾಗುತ್ತೆ. ಸಂಘೇ ಶಕ್ತಿ ಕಲಿಯುಗೆ ಅಂತಂದ ಹಾಗೆ ಎಲ್ಲಿ ಶಕ್ತಿಯುತವಾಗಿ ಸಂಘಟನೆಯಾಗಿ ಕೆಲಸ ನಡೆಯುತ್ತೆ ಅಲ್ಲಿ ಆಶೋತ್ತರಗಳು ಕೂಡ ಈಡೇರಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಪ್ರಯತ್ನ ಈ ಒಂದು ಅಧಿವೇಶನದ ಮೂಲಕ ಆಗಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ, ಈ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ನಂದೇ ಹೆಸರಾದಂತಹದ್ದು, ಕರ್ನಾಟಕದ ಮಧ್ಯಭಾಗದಲ್ಲಿರ್ತಕ್ಕಂತಹದ್ದು. ಹಾಗೆ ಶಿವಶಂಕರಪ್ಪನವರು ಇದರ ಅಧ್ಯಕ್ಷರಾಗಿ ಹಿಂದೆ ಭೀಮಣ್ಣ ಖಂಡ್ರೆಯವರು ಅಧ್ಯಕ್ಷರಾಗಿದ್ದರು. ಅವರು ವಿಧಾನಸಭೆಯಲ್ಲಿ ವರದಿ ಮಂಡನೆ ಆದಾಗ ಶಾಸಕರಾಗಿದ್ದವರತ್ತು ಮಹಾಸಭೆಗೆ ಅವ್ರಿಗೆ ಯಾವುದಾವಾಗ ಸಂಬಂಧ ಇರಲಿಲ್ಲ. ಆದರೆ ಏಕಾಂಗಿ ವೀರರಾಗಿ ಆ ವರದಿ ನಮ್ಮ ಸಮಾಜಕ್ಕೆ ವಿರೋಧವಾಗಿದೆ ಅಂತ ಏಕಕಂಠದಿಂದ ಘೋಷಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ಜಾಗೃತಿಯನ್ನು ಮೂಡಿಸಿದಂತಹವರು ಭೀಮಣ್ಣ ಖಂಡ್ರೆಯವರು ಅಂತಕ್ಕಂತಹದ್ದು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾದಂತಹದ್ದು. ಅವರ ಸುಪುತ್ರರಾದ ಈಶ್ವರ್ ಖಂಡ್ರೆಯವರೀಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.